ಸುಸ್ಥಿರ ಸರ್ಕಾರಕ್ಕಾಗಿ ಕೆಲ ಸಚಿವರು ತ್ಯಾಗ ಮಾಡಬೇಕು, ಎಲ್ಲ ಸ್ಥಾನಮಾನ ಪಡೆದವರು ತ್ಯಾಗ ಮಾಡಬೇಕೆಂದು ಶಾಸಕ ಬಸನಗೌಡ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸುಸ್ಥಿರ ಸರ್ಕಾರಕ್ಕಾಗಿ ಕೆಲ ಸಚಿವರು ತ್ಯಾಗ ಮಾಡಬೇಕು, ಎಲ್ಲ ಸ್ಥಾನಮಾನ ಪಡೆದವರು ತ್ಯಾಗ ಮಾಡಬೇಕು ಎಂದರು. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ನಾನು ಸಚಿವನಾಗಲು ಲಾಬಿ ಮಾಡಿಲ್ಲ, ಈ ಹಿಂದೆ ಲಾಬಿ ಮಾಡದೆ ಕೇಂದ್ರ ಸಚಿವನಾಗಿದ್ದೆ. ಅಟಲ್ ಬಿ ಹಾಗೂ ಅಡ್ವಾಣಿ ಅನಂತ್ ಕುಮಾರ್ ಕರೆದು ಕೇಂದ್ರ ಮಂತ್ರಿ ಮಾಡಿದ್ರು. ಸಚಿವರ ಮೌಲ್ಯಮಾಪನ ನಡೆಸಬೇಕೆಂದು ಸಿಎಂ ಅವರಿಗೆ ಮನವಿ ಮಾಡಿದ್ದೇನೆ. ಕೆಲ ಸಚಿವರು ವಿಧಾನಸೌಧ ಹಾಗೂ ವಿಕಾಸಸೌಧದತ್ತ ಸುಳಿಯಲ್ಲ, ಅವರನ್ನು ಶಾಸಕರಾದ ನಾವು ಹುಡುಕಾಡಬೇಕಾಗಿದೆ. ಅವರ ಪಿಎಗಳು ಸಹ ಸಿಗುತ್ತಿಲ್ಲ ಎಂದು ತಮ್ಮದೇ ಸರ್ಕಾರದ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂತಾಗಿದೆ. ಇನ್ನು ಕಳಪೆ ಸಾಧನೆ ಮಾಡಿದ ಸಚಿವರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ನೀಡಬೇಕು. ಸಚಿವ ಸ್ಥಾನ ಕಳೆದುಕೊಂಡರೆ ಅವರಿಗೇನು ಬಂಡಾಯ ಏಳಲ್ಲ, ಬಂಡಾಯ ಎದ್ದು ಚುನಾವಣೆಗೆ ಹೋದರೂ ಅವರು ಮರು ಆಯ್ಕೆಯಾಗಲ್ಲ. ಮೂಲ ಹಾಗೂ ವಲಸಿಗರೆನ್ನುವುದು ಕ್ಯಾನ್ಸರ್ ಇದ್ದ ಹಾಗೆ, ಇದು ಎಲ್ಲ ಪಕ್ಷಗಳಲ್ಲಿಯೂ ಇದೆ ಎಂದರು. ನಾವು ನೋಡ್ರಿ, ಮೊದಲೇ ನಾವು ನಿರ್ಣಯ ಮಾಡಿಬಿಟ್ಟಿದ್ದೀವಿ. ನಾವು ವಿಜಯಪುರ ಜನ, ನನಗೆ ವಿಜಯಪುರ ಅಭಿವೃದ್ಧಿಗಾಗಿ ನನ್ನ ಶಾಸಕರು ಮಾಡ್ಯಾರೆ. ನಾ ಹೆಚ್ಚು ಹಣ ಅಭಿವೃದ್ಧಿ ಹಣ ತೊಗೊಂಡ್ಬಂದು ನಗರ ಒಂದು ಮಾದರಿ ನಗರವನ್ನು ಮಾಡಬೇಕನ್ನೋಂಥ ಉದ್ದೇಶದಿಂದ ನನ್ನ ಹೆಚ್ಚು ಒಂದು ಒತ್ತಾಯ ಈ ವಿಜಯಪುರ ನಗರದ ಕ್ಷೇತ್ರ ಬಗ್ಗೆ. ಸಚಿವರಾಗುವುದು ಬಿಡುವುದು ಕೇಂದ್ರ ಪಕ್ಷ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ತಾರೆ. ದಿನಾಲೂ ನಾವು ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕೂತ್ರೆ ಮಂತ್ರಿ ಮಾಡ್ತಾರೆ ಅನ್ನೋದು ತಪ್ಪು. ನಾ ಹಿಂದೆ ಕೇಂದ್ರ ಮಂತ್ರಿ ಆದಾಗೂ ಸಹಿತ ಯಾರ ಮನೆಗೂ ಹೋಗಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿಯವರು, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಮೂರು ಜನ ನನ್ನ ಕರೆದು ಮಂತ್ರಿ ಮಾಡಿದ್ರು. ಒಳ್ಳೆ ಕೆಲಸ ಮಾಡಿದೆ. ಅಟಲ್ ಬಿಹಾರಿ ವಾಜಪೇಯಿಯವರ ಕೊನೆಯ ಒಂದು ದಿವಸ ಏನು ನಮ್ಮ ಸರ್ಕಾರ ಇಳಿ ಮುಂದೆ ಅವಧಿ ಮುಗಿ ಮುಂದೆ ನಮ್ಮನ್ನೆಲ್ಲ ಮನೆ ಕರೆಸಿ ಔತಣಕೂಟ ಏರ್ಪಡಿಸಿ ನಮ್ಗೆ ಅವತ್ತೊಂದು ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿಯವರು. ನನ್ನ ಸಚಿವ ಸಹೋದ್ಯೋಗಿಗಳಲ್ಲಿ ನೀವು ಒಬ್ಬರ ಒಳ್ಳೆ ಕೆಲಸ ಮಾಡಿದಂಥ ಒಬ್ಬ ಸಚಿವರು, ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನನಗೆ ಅಭಿನಂದನೆಗಳು ಪ್ರಧಾನಮಂತ್ರಿ. ಇನ್ನೂ ನನ್ನ ಮನೆಯಾಗೆ ಐತೆ ಫೋಟೋ ಕಟ್ ಹಾಕಿಟ್ಟಿದ್ದೀನಿ. ಹಂಗೆ ನಾವು ಒಳ್ಳೆ ಕೆಲಸ ಮಾಡುವಂಥ ಸ್ವಭಾವದವರು. ದಿನಾಲೂ ಹೋಗಿ ಲಾಬಿ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಒಂದು ರೀತಿ ಮಾನಸಿಕ ಒತ್ತಡ ಹಾಕಿ ಮಂತ್ರಿಯಾಗಿ ಒಂದು ರೀತಿ ಗೊಂದಲ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನನ್ನ ಮನಸ್ಸಿಲ್ಲ. ನಾನು ಹೆಚ್ಚು ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದೆ. ಏನು 500 ಕೋಟಿ ರೂಪಾಯಿ ಇವತ್ತು ವಿಜಯಪುರ ನಗರದ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಆಗಬೇಕಾಗಿತ್ತು. ಮೊನ್ನೆ ಸಂಕ್ರಮಣದ ಅನಿವಾರ್ಯ ಕಾರಣದಿಂದ ಬಂದಿರಲಿಲ್ಲ. ಮತ್ತೊಮ್ಮೆ ಅವರು ಇನ್ನು 15 ದಿವಸದಲ್ಲಿ ವಿಜಯಪುರ ನಗರಕ್ಕೆ ಬರಬೇಕಂತೇಳಿ ಆಹ್ವಾನ ಮಾಡಿದ್ದೇನೆ. ಎಲ್ಲ ಸಚಿವ ಸಂಪುಟ ಗೊಂದಲ ಮುಗಿದ ಮ್ಯಾಗ ಒಂದು ದಿನಾಂಕ ನಿಗದಿ ಮಾಡಿ ಏನು ಜಿಲ್ಲಾಡಳಿತ ಭವನ ಆಗಬೇಕಾಗಿದೆ 100 ಕೋಟಿ ರೂಪಾಯಿದ್ದು, 125 ಕೋಟಿ ರೂಪಾಯಿ ಇನ್ನೂ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಒಂದು ಪ್ಯಾಕೇಜ್ ಬಂದಿದೆ. ಮತ್ತು ದಿನಾಲೂ ನೀವು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಪ್ರತಿಯೊಂದು ಓಣಿ ಓಣಿ ಒಳಗೆ ಇವತ್ತು ರಸ್ತೆ, ಕುಡಿನೀರು, ಒಳಚರಂಡಿ, ಸಮುದಾಯ ಭವನಗಳ ಭೂಮಿ ಪೂಜೆ ಎಲ್ಲ ಕಡೆ ನಡೆದಿದೆ. ವಿಜಯಪುರ ನಗರದ ಯಾವ ರಸ್ತೆಗೆ ಹೋದ್ರೂ ಇವತ್ತು ಕಾಮಗಾರಿಗಳು ನಡೆದವು. ಅದಕ್ಕೆ ಇನ್ನಷ್ಟು ಮುಖ್ಯಮಂತ್ರಿನ ಕರೆದು ಇನ್ನೂ ಸ್ವಲ್ಪ ಕೆಲವೊಂದು ಭಾಗದಲ್ಲಿ ಇನ್ನೂ ಒಳ್ಳೆ ಕೆಲಸ ಆಗಬೇಕಾಗಿದೆ. 24/7 ಕುಡಿನೀರಿನ ವ್ಯವಸ್ಥೆಯನ್ನು ನಾವು ಇದನ್ನು ಸರಳೀಕರಣ ಮಾಡಬೇಕಾಗಿದೆ. ಇವೆಲ್ಲ ಕೆಲಸ ಇಟ್ಟುಕೊಂಡಿದ್ದರಿಂದ ನಾನು ಬೆಂಗಳೂರಿಗೆ ಹೋಗಿಲ್ಲ. ನಾನು ನನ್ನ ಮತಕ್ಷೇತ್ರದಲ್ಲಿ ನನ್ನ ಜನರ ಮಧ್ಯದಲ್ಲಿ ವಿಶ್ವಾಸ ನೋಡ್ರಿ. ಯಾರು ಒಂದಂತರ ನಾ ಹೇಳ್ತೇನೆ, ಯಾರು ಸಮರ್ಥರದಾರ ಆ ಖಾತೆ ನಿಭಾಯಿಸ್ತಾರ ಅವ್ರಿಗೆ ಕೊಡಬೇಕು. ಸುಮ್ಮನೆ ಚಲೋ ಚಲೋ ಖಾತೆ ಬಿಡೋದು ಎಲ್ಲಿ ಅವ್ರು ವಿಧಾನಸೌಧಕ್ಕೆ ಬರೋದಿಲ್ಲ. ಕೆಲವು ಮಂದಿ ಅದಾರ ಈಗಿದ್ದ ಶಾಸಕ ಸಚಿವರೊಳಗೆ ವಿಧಾನಸೌಧಕ್ಕೆ ಬರೋದಿಲ್ಲ, ಎಲ್ಲೋ ಕಚೇರಿಗೆ ತಕೊಂಡು ಅಲ್ಲೇ ಕುಂಡಿರ್ತಾರೆ. ಮೊದಲು ವಿಧಾನಸೌಧ ವಿಕಾಸಸೌಧಕ್ಕೆ ಬರಬೇಕು, ಅಧಿಕಾರಿಗಳ ಸಭೆ ಮಾಡಬೇಕು, ಜನರ ಸಮಸ್ಯೆ ಕೇಳ್ಕೋಬೇಕು, ಎಲ್ಲ ರಾಜ್ಯದ ಜಿಲ್ಲಾ ಪ್ರವಾಸ ಮಾಡಬೇಕು. ಇದನ್ನೆಲ್ಲ ಮಾಡಿದ್ರೆ ಆಗ್ರಿ, ಸುಮ್ಮನೆ ನನಗೆ ಅದು ಬೇಕು, ನನಗೆ ಹೋಮ್ ಬೇಕು, ನನಗೆ ನೀರಾವರಿ ಬೇಕು, ನನಗೆ ಸೋಷಿಯಲ್ ವೆಲ್ಫೇರ್ ಬೇಕು ಅದು ಬರೀ ತೊಗೋದು ತೊಗೊಂಡು ಕೆಲಸ ಮಾಡೋದಿಲ್ಲ, ಪರ್ಫಾರ್ಮೆನ್ಸ್ ಇಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಈಗಿದ್ದಂಥ ಸಚಿವರದನ್ನು ಅವ್ರದನ್ನು ಇದು ಮಾಡಬೇಕು. ಅವ್ರಿಗೆ ಏನು ಅವ್ರ ಸಾಧನೆ ಏನು ಮೌಲ್ಯಮಾಪನ ಇವತ್ತೇ ಮಾಡಲಿ, ಏನೇನು ಮಾಡ್ಯಾರ ಮಾಡಿ ಅವರು ಭಾಳ ಅವ್ರದ್ದು ಪೋರ್ ಇತ್ತಂದ್ರೆ ಅವನು ಹೀಗೆ
ಅವರಿಗೆ ತೆಗೆದು ಮತ್ತೊಬ್ಬರು ಕ್ರಿಯಾಶೀಲರು ಕೊಡಬೇಕು. ಸರಿ, ಮೌಲ್ಯವಾಪನ ಸರಿಯಾದ ಟೈಮ್ ಅಂತೀರಾ ಸರ್? ಹೌದು ರೀ, ಮಾಡ್ಬೇಕ್ರಿ ನೋಡ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಸರ್ಕಾರ ನೋಡ್ರಿ ಒಂದು 3 ತಿಂಗಳಿಗೆ ಒಂದು ಮೌಲ್ಯಮಾಪನ ಆಗ್ಬೇಕು. ಆಗದೇ ಇದ್ರೆ ಮಂತ್ರಿಗಳು ಏನಾಗ್ಬಿಟ್ಟಾರೆ, ಆಗ್ತಾರೆ ಬರೀ ಮಂತ್ರಿ ಆಗೋದು, ಗಾಡಿ ತಗೊಂಡು ಅಡ್ಡಾಡೋದು, ಬಮ್ ಬಮ್ ಅನ್ನೋದು, ತಮ್ಮ ವೈರಿಗಳು ಮನೆ ಬಂದು ಬಂದಲ್ಲಿ ಪೊಲೀಸರುಗಳ ಸೈರನ್ ಹೊಡಿಸೋದು, ಹಿಂದಕ್ಕೆಲ್ಲ ಮಾಡ್ಯಾರ ಬಿಜಾಪುರನಾಗ. ಬಸನಗೌಡ ಮನೆ ಬಂದ ಕೂಡ ಸೈರನ್ ಹೊಡಿಯತ್ತಿಳಿದು, ಸಿದ್ದೇಶ್ವರ ಸಂಸ್ಥೆ ಬಂದ ಕೂಡ ಸೈರನ್ ಹೊಡಿ ಅನ್ನೋದು. ಅಯೋಗ್ಯ ನನ್ನ ಮಕ್ಳು ಎಂತವ್ರು ಕೆಲವೊಂದು ಮಂದಿ ಹಾಕ್ತಾರ, ದುರ್ದೈವ ನೋಡ್ರಿ. ಅದು ಒಟ್ಟಾರೆ ಮೌಲ್ಯಮಾಪನ ಮೇಲ್ನೋಟಕ್ಕೆ ಕೆಲವೊಂದು ಮಂದಿ ಪರ್ಫಾರ್ಮೆನ್ಸ್ ಇಲ್ಲ ಮೇಲ್ನೋಟಕ್ಕೆ. ಕೊಟ್ರೆ ಬಹಳ ಒಳ್ಳೇದು, ಒಳ್ಳೆಯವ್ರಿಗೆ ಕೊಡ್ಲಿ. ಪರ್ಫಾರ್ಮೆನ್ಸ್ ಬೇಕ್ರಿ ಯಾವುದೇ ಒಂದು ಸರ್ಕಾರದ ಮಂತ್ರಿಗಳು ಅಂದ್ರೆ. ಈ ಕೆಲವೊಂದು ಮಂದಿ ಮಂತ್ರಿಗಳು ವಿಕಾಸಸೌಧಕ್ಕೆ ಬರುದಿಲ್ಲ ಅಂದ್ರೆ ನೀವು ತಗೊಂಡು ಏನ್ ಮಾಡೋರು? ಅವನು ವಿಧಾನಸೌಧಕ್ಕೆ ಬರುದಿಲ್ಲ, ಎಲ್ಲೇ ಕೊಂಡಿರ್ತಾರಪ್ಪ? ಕೂತು ಅವ್ರನ್ನ ಹುಡುಕುದೇ ಒಂದು ನಮ್ಮ ಸಮಸ್ಯೆ. ಎಂಎಲ್ಎಗಳಿಗೆ ಹುಡುಕಾಟೋದೇ ದೊಡ್ಡ ಸಮಸ್ಯೆ. ಮನುಷ್ಯಾಗ ಏನಿರ್ತದೆ, ಒಳ್ಳೇದಕ್ಕೊಂದು ಕಾಲ ಬಂದೇ ಬರ್ತದೆ. ಒಳ್ಳೆ ಕಾಲ ಬರುದಿದ್ರೆ ಮನೆಯಿಂದ ಕರೆದು ಕೊಡ್ತಾರೆ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ನನಗೆ ಹೊರತೇ ಇರಲಿಲ್ಲ, ಆಶ್ಚರ್ಯ ಆಯಿತು ನನಗೆ. ನಮ್ಮ ರಾಕೇಶ್ ಸಿಂಗ್ ಜಿಲ್ಲಾಧಿಕಾರಿಗಳಿದ್ರು, ಅವ್ರ ಮುಖಾಂತರ ನನಗೆ ಸಂದೇಶ ಬಂತು ದಿಲ್ಲಿಗೆ ಬರಬೇಕಂತೇಳಿ. ಆದರೆ ನಾನು ಲಾಬಿ ಮಾಡಲಿಲ್ಲ. ವಿಶೇಷವಾಗಿ ನಮ್ಮ ಅನಂತಕುಮಾರ್ ಅವರು ಭಾಳ ನನ್ನ ಮ್ಯಾಗ ಒಂದು ಪ್ರೀತಿ ಇತ್ತು, ಆ ಅದ್ವಾನಿ ಅವ್ರದ್ದು ಒಂದು ಪ್ರೀತಿ ಇತ್ತು. ಹೀಗಾಗಿ ನಾನು ಸಚಿವನಾಗಿನಿ. ಈಗೂ ನನಗೆ ವಿಶ್ವಾಸ ಇದೆ, ಒಳ್ಳೆ ಕೆಲಸ ಮಾಡೋರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗಬಹುದು ಅಂತೇಳಿ ನಾನು. ಎಲ್ಲರೂ ಹೋಗಿ ಬೆಂಗಳೂರಿನ ಟಿಕಾನೆ ಹಿಡಿದಾರೆ. ಸೋತವರು ಕೂಡ ಜಾಸ್ತಿ ಒತ್ತಡ ಹಾಕ್ತಾರೆ ಸರ್. ಸೋತವ್ರು ನಮಗೂ ಬೇಕು ಅಂತೇಳಿ ಕುಂಟಳಿ ಅವರು ಅದೇ ಅಂದರು, ಇವ್ರಿಗೆ ಕೊಡಬೇಕು ಅಂತೇಳಿ. ಸೋತವ್ರಿಗೂ ಒಬ್ರಿಗೆ ಸಹಜ ಐತ್ರಿ, ಎಲ್ಲರೂ ಬೇಡ್ತಾರೆ. ಅವರು 17 ಜನ ರಾಜೀನಾಮೆ ಕೊಟ್ಟು ಬಂದಾರೆ, ಅವ್ರದ್ದು ಒಂದು ರೀತಿ ಅಪೇಕ್ಷೆ ಇದ್ದಿರ್ತೈತಿ. ಸರ್ಕಾರ ಆಗಬೇಕಾದ್ರೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ, ನಾನು ಅವ್ರನ್ನ ಕೇಳಬಾರ್ದು ಅಂತೇಳಿ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಅದನ್ನ ಎಲ್ಲ ಸರಿ ತೂಗಿಸ್ಕೊಂಡು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಅಲ್ಲಿ ಪರಾಜಿತಗೊಂಡಂಥವ್ರನ್ನ ಸಚಿವರು ಮಾಡಬೇಕು ಅನ್ನುವಂಥದ್ದು, ಅದು ಇನ್ನೂ ವ್ಯಾಖ್ಯಾನ ಮಾಡಬೇಕಾಗಿದೆ. ಅನರ್ಹರು ಅರ್ಹರು ಅನ್ನೋವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ ಭಾಳ ಕ್ಲಿಯರಾಗಿ. ಅರ್ಹರು ಯಾರು ಬೈ ಎಲೆಕ್ಷನ್ ಗೆಲ್ತಾರೋ ಅವ್ರು ಮಂತ್ರಿ ಆಗ್ಬೋದು ಅಂತ ಈ ರೀತಿ ಜಜ್ಮೆಂಟ್ ಇದೆ. ಇದನ್ನು ಕಾನೂನು ಪಂಡಿತರ ಜೊತೆ ಚರ್ಚೆ ಮಾಡಿ, ಯಾಕಂದ್ರೆ ವಿಶ್ವನಾಥ್ ಅವರಾಗಲಿ ನಮ್ಮ ಏನು MTV ನಾಗರಾಜ್ ಅವರಾಗಲಿ ಅವರು ಎಲ್ಲ ರಾಜೀನಾಮೆ ಕೊಟ್ಟು ಧೈರ್ಯ ಮಾಡಿದ್ದಾರೆ. ಅವ್ರನ್ನ ನಾವು ಈಗ ಒಮ್ಮಿಂದೊಮ್ಮೆ ಅವ್ರ ಬಗ್ಗೆ ಹಗುರು ಮಾತಾಡೋದು, ಅವ್ನ ತಿರಸ್ಕಾರ ಮಾಡೋದು, ಅದು ನಮಗೆ ಶೋಭೆ ತರೋದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥರಿದ್ದಾರೆ. ಕೆಲವೊಂದು ಜನ ನಮ್ಮವರು, ನಾನು ಹೇಳಿದ್ದೀನಿ ಮೊದಲನೇ ಹಿಡಿದು, ತ್ಯಾಗ ಮಾಡಬೇಕಾದ್ರೆ ಕೆಲವೊಂದು ಮಂದಿ ತ್ಯಾಗ ಮಾಡಬೇಕು. ಪಕ್ಷ ಸರ್ಕಾರ ಉಳಿಬೇಕಂದ್ರೆ ಬಿಡಬೇಕೇನು? ನಾವೀಗ ನಾ MLA ಇದ್ದೀನಿ, ನಾವು ಇಲ್ಲಿ ಗೊತ್ತಿಲ್ಲ, ನಾನು ಹೋಗಿ ಕುಂಡಿರ್ಬೋದಾಗಿತ್ತು. ದಿನ ಮುಂಜಾನೆ 6 ಗಂಟೆಗೂ ಹೋಗಿ ಯಡಿಯೂರಪ್ಪನವ್ರ ಮನೆ ಮುಂದೆ ದಣಿ ಕೂಡಬೋದಾಗಿತ್ತು. ಅದೇನು ಹಂಗೆ ಮಾಡೋದ್ರಿಂದ ಪ್ರೆಷರ್ ಮಾಡೋದ್ರಿಂದ ಅರ್ಥ ಇಲ್ಲ. ಒಳ್ಳೆ ಸಚಿವ ಸಂಪುಟ ಮಾಡಲಿ, ಕರ್ನಾಟಕ ಜನರಿಗೆ ಒಳ್ಳೆ ಸರ್ಕಾರ ಬೇಕಾಗಿದೆ, ಸಾಕಾಗಿದೆ. ಒಂದು ಭಿನ್ನಮತ, ಅತೃಪ್ತಿ, ಅಸಮಾಧಾನ ಇವುಗಳ ಹೊರತುಪಡಿಸಿ ಒಂದು ಒಳ್ಳೆ ಸರ್ಕಾರ ಕೊಡಲಿ. ನಾನು ಈಗೇನು ಪಟಕನ ಚುನಾವಣೆ ಆದ್ರೆ ಆರಿಸ್ಬಿಡ್ತಾರ, ಅದೆಲ್ಲ ಬಹಳ ಟಫ್ ಐತ್ರಿ. ಸ್ವಲ್ಪ ತೆಗದ್ರಂದ್ರೆ ಸ್ವಲ್ಪ ಸಮಾಧಾನದಿಂದ ಶಾಸಕರ ಕೆಲಸ ನಾವು ಮಾಡ್ಲಕತ್ತಿಲ್ಲ, ನಮಗೂ ಮಂತ್ರಿ ಆಗ್ಬೇಕತ್ತೈತೆ. ನಾವೇನು ಹಂಗೇನು ಸುಮ್ ಕೂತಿಲ್ಲ, ಆದ್ರೆ ಸುಮ್ಮನೆ ಅದ್ರ ಸಲುವಾಗಿ ನಮ್ಮ ಇದನ್ನ ಒಂದು ಏನು ನಮ್ದೇ ಆದಂತ ಒಂದು ಗೌರವ ನಾವೇ ಕಳ್ಕೊಂಡು. MLA ಅಂದ್ರೆ ಒಂದು ಗೌರವ ಐತೆ. ಸರಿ, ಸಚಿವ ಸಂಪುಟ ವಿಸ್ತರಣೆಯಿಂದ ಮತ್ತೆ ಮೂಲ ವಲಸಿಗರು ಇಂತ ಒಂದು ಡಿಫ್ರೆನ್ಸ್ ಶುರು ಆಯ್ತಂತ ಸರ್? ಮೂಲ ವಲಸಿಗರು ಇದು ಬರೋದೇ ರೀ, ಇದು ರೋಗ ಬಂದ್ಬಿಟ್ಟದ, ಇದು ಕ್ಯಾನ್ಸರ್ ಇದ್ದಂಗ, ಇದು ಹಂಗೆ ಇರೋದೇ. ಕಾಂಗ್ರೆಸ್ನಾಗಿಲ್ಲ, ಎಲ್ಲಾ ಪಕ್ಷ JDS ನಾಗಿಲ್ಲ, ಎಲ್ಲಾ ಪಕ್ಷನಾಗೂ ಈ ಮೂಲ ಹೊರಗಿನವರು, ಮೂಲ ಹೊರಗಿನವರು. ಯಾರು ಮೂಲ, ಯಾರು ಹೊರಗಿನವರು? ಕೆಲವೊಮ್ಮೆ ಮೂಲ ಅಂತ ಹೇಳ್ತಾರೆ ಅವರು, ಮೂಲ ನಾವು ಮೂಲ ಮೂಲ ಅಂದ್ರೆ ಸ್ವಲ್ಪ ತ್ಯಾಗನು ಮಾಡ್ಬೇಕಲ್ಲ.
ಎಲ್ಲ ನೀವು ಎಲ್ಲ ಮಜಾ ಮಾಡಿರಿ ಅನುಭವಿಸಿರಿ, ಹಿಂದಕ್ಕೆ ಎಲ್ಲಾನು ಪೋಸ್ಟರ್ ಆಗಿದ್ದೀರಿ, ಈಗ ಒಂದಿಟ್ಟು ಬಿಟ್ಟು ಕೊಡ್ರಲ್ಲ ಎಲ್ಲ ಹೊಸ ಹೇಳ್ತಿಲ್ಲ ಸರ್ ನೀವು ಯಾರು ಅವ್ರಿಗೆ ಗುರ್ತಾಗ್ತೈತಿ, ನಾ ಯಾರಿಗೆ ಚುಚ್ಚಲಾಕತ್ತಿ ಅವ್ರಿಗೆ ಗುರ್ತಾಗ್ತದೆ, ಕ್ಲಿಯರ್ ಸರ್ ಕ್ಲಿಯರ್ ನೀವು ಹೇಳ್ತಿರ್ತಿರಲ್ಲ, ಈಗ ನಾ ಯಾಕೆ ಬಾಯಿ ಕೆಟ್ಟ ಮಾಡ್ಕೊಳ್ಳಿ ಸರ್, ಕ್ಯಾಜುವಲ್ ಕಾಯ್ದೆ ಸಮರ್ಥಿಸಿಕೊಂಡು ನೀವು ವಿಜಯಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು, ಬೇರೆ ಬೇರೆ ಅವ್ರ ಹೆಸರು ಹಿರಮಠರು ಮಾಡ್ಲಿ ನೋಡೋಣ ಅತ್ತೆ ಅವ್ರಿಗೇನ್ ಹೇಳ್ತಾರ, ಅವ್ರಿಗೆ ಯಾವ್ದ ಸಿದ್ಧಾಂತ ಮೇಲೆ ಮಾಡ್ಲಕತ್ತಾರ ದುರ್ದೈವ ಅದು ಮಾಡ್ಲಿ ಕಾರಣಕ್ಕೆ ಇಲ್ಲಿ ಬಿಜಾಪುರ ಅರೇ ಮಾಡ್ಲಿ. ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ. ಎನ್ಎಲ್ ಟೈಲ್ ಆರ್ಟ್ಸ್ ಉತ್ತರ ಕರ್ನಾಟಕದ ಹೋಲ್ಸೇಲ್ ಅಂಡ್ ರಿಟೇಲರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹೊಸದಾಗಿ ಉದ್ಘಾಟನೆಗೊಂಡಿದ್ದು, ಇಲ್ಲಿ ಎಲ್ಲ ತರಹದ ಟೈಲ್ಸ್, ಮಾರ್ಬಲ್ಸ್, ಬಾತ್ರೂಮ್ಸ್, ಕಿಚನ್, ಎಲಿವೇಶನ್, ಪಾರ್ಕಿಂಗ್ ಟೈಲ್, ಸ್ಯಾನಿಟರಿ ವೇರ್ ಸೇರಿದಂತೆ ಇನ್ನಿತರ ಹೊಸ ಡಿಸೈನ್ ಒಳಗೊಂಡ ಟೈಲ್ಸ್ ಗಳು ಲಭ್ಯವಿದ್ದು, ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9731310770 9980384747 ಹಾಗೂ 9901442727. ಸ್ಥಳ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್, ಪ್ಲಾಟ್ ನಂಬರ್ 86, KIDB ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾ, ನಿಯರ್ ರಾಜ್ಗುರು ಫುಡ್ಸ್, ವಿಜಯಪುರ. ಎನ್ಎಲ್ ಟೈಲ್ ನ ಇನ್ನಿತರ ಶಾಖೆಗಳು ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಲಭ್ಯವಿದ್ದು, ಉತ್ತಮ ಗುಣಮಟ್ಟದ ಹೋಲ್ಸೇಲ್ ಅಂಡ್ ರಿಟೇಲರ್ ಟೈಲ್ಸ್ ಗಳಿಗಾಗಿ ಇಂದೇ ನಿಮ್ಮ ಸಮೀಪದ ಶೋರೂಮ್ಗೆ ಭೇಟಿ ನೀಡಿ. ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ, ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಮೈಂಡ್ ಡೈಮಂಡ್, 100% ಕ್ವಾಲಿಟಿ ಸರ್. ಪ್ರತಿಯೊಂದು ಮೈಂಡ್ ಡೈಮಂಡ್ ನ್ಯಾಚುರಲ್ ಆದದ್ದು, ಅದನ್ನ 28 ಕ್ವಾಲಿಟಿ ಟೆಸ್ಟ್ ಗೆ ಒಳಪಡಿಸ್ತೀವಿ. 28 ಟೆಸ್ಟ್? ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ. ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ, ಇದು ಮಲಬಾರ್ನ ಪ್ರಾಮಿಸ್. Promise is a promise. Nirantara sudhige subscribe maadi FM News Kannada hagu bell icon anna vatti notification khachita padisikolli. Dhanyavaadagalu.